ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರ್ತಕ್ಕಂಥ ನಮಸ್ಕಾರಗಳು. ಇಂದು ದಿನಾಂಕ 19 ಆಗಸ್ಟ್ 2024, ಸೋಮವಾರ, ಹುಣ್ಣಿಮೆ ದಿನ. ಆದ್ದರಿಂದ ಇಂದು ರಾಖಿ ಅಥವಾ ರಕ್ಷಾಬಂಧನದ ಹಬ್ಬವಾಗಿರುತ್ತದೆ. ಇದು ಹಿಂದೂ ಜನಗಳ ಹಬ್ಬವಾಗಿದೆ. ಕೆಲವು ರಾಜ್ಯಗಳಲ್ಲಿ ಸಾರ್ವಜನಿಕ ರಜಾ ದಿನವಾಗಿರುತ್ತದೆ. ಈ ಹಬ್ಬದ ವಿಶೇಷವೇನೆಂದರೆ, ಸ್ತ್ರೀಯರು ಯಾವುದೇ ವಯಸ್ಸಾಗಿದ್ದರೂ ಸರಿ, ಮೇಲಾಗಿ ಯುವತಿಯರು ತನ್ನ ಅಣ್ಣ ಅಥವಾ ತಮ್ಮಂದಿರಿಗೆ ತಲೆಗೆ ರಾಖಿಯನ್ನು ಕಟ್ಟುತ್ತಾರೆ. ಹೀಗೆ ರಾಖಿ ಕಟ್ಟಿದ ಅಕ್ಕ ತಂಗಿಗೆ ರಾಖಿ ಕಟ್ಟಿಸಿಕೊಂಡ ಯುವಕ ಆಕೆಗೆ ಉಡುಗೊರೆ ನೀಡಿ ಸಂತುಷ್ಟಪಡಿಸುತ್ತಾರೆ. ಇದು ಒಂದು ಸಂಪ್ರದಾಯ. ಇದರಲ್ಲಿರುವ ವಿಶೇಷ ಮಹತ್ವವೇನೆಂದರೆ, ರಾಖಿ ಕಟ್ಟಿದ ಅಕ್ಕ ಅಥವಾ ತಂಗಿಗೆ ರಕ್ಷಣೆ ಮಾಡುವುದಾಗಿ, ಯಾವುದೇ ಸಂದರ್ಭದಲ್ಲಿ ಆಕೆಗೆ ಯಾವುದೇ ತೊಂದರೆ ಕಷ್ಟಗಳು ಬರದಂತೆ ರಕ್ಷಣೆ ಮಾಡುವ ಜವಾಬ್ದಾರಿ ಮತ್ತು ಕರ್ತವ್ಯ ಆತನದ್ದಾಗಿರ್ತದೆ ಮತ್ತು ವಾಗ್ದಾನವಾಗಿರ್ತದೆ. ರಾಖಿ ಹಬ್ಬವು ಸಹೋದರ ಸಹೋದರಿಯರ ನಡುವೆ ಬಾಂಧವ್ಯವನ್ನು ಹೆಚ್ಚು ಮಾಡುತ್ತದೆ. ಕುಟುಂಬದಲ್ಲಿ ಅಣ್ಣ ತಂಗಿ, ಅಣ್ಣ ಅಕ್ಕ, ಮಡ ಹುಟ್ಟಿದವರ ನಡುವೆ ರಕ್ಷಣೆ, ಕರ್ತವ್ಯ, ಪ್ರೀತಿ ಸಂಕೇತವಾಗಿ ಇರುವ ಪರಿಕಲ್ಪನೆಯಾಗಿದೆ. ರಾಖಿ ಹಬ್ಬದ ದಿನದಂದು ಸಹೋದರ ಸಹೋದರಿಯರು ಸ್ನಾನಾದಿಗಳನ್ನು ಮುಗಿಸಿ ಶುಭ್ರ ಬಟ್ಟೆ ಧರಿಸಿ ದೇವರ ಪೂಜೆ ನಂತರ ಸಹೋದರಿಯರು ಸಹೋದರನಿಗೆ ರಾಖಿಯನ್ನು ಕಟ್ಟುತ್ತಾರೆ. ಒಂದು ವೇಳೆ ಸಹೋದರ ಇಲ್ಲದಿದ್ದರೆ, ಸಹೋದರಿ ಇಲ್ಲದಿದ್ದರೆ, ನೆರೆಹೊರೆಯ ಅಕ್ಕಪಕ್ಕದ ಮನೆಯ ಸಹೋದರ ಸಹೋದರಿ ಮತ್ತು ಶಾಲಾ ಕಾಲೇಜುಗಳಲ್ಲಿನ ಸಹಪಾಠಿಗಳು ಸಹೋದರತ್ವ ಸಹೋದರಿತ್ವ ಭಾವನೆಯಾಗಿ ರಾಖಿಯನ್ನು ಕಟ್ಟುತ್ತಾರೆ. ರಕ್ಷಾಬಂಧವು ಮಾನ್ಸೂನ್ ಹಬ್ಬವಾದ್ದರಿಂದ ವಿಶಾಲ ಅರ್ಥವನ್ನು ಹೊಂದಿದೆ. ಮಳೆಗಾಲವು ಪರಿಸರದ ಎಲ್ಲ ಕೊಳೆ ಮತ್ತು ವಾತಾವರಣವನ್ನು ಶುಭ್ರಗೊಳಿಸಿ ತಂಪಾದ ಪರಿಸ್ಥಿತಿಯನ್ನು ಉಂಟು ಮಾಡುತ್ತದೆ. ಅದೇ ರೀತಿ ಮಾನ್ಸೂನ್ ಮಳೆಯು ಸಹೋದರ ಸಹೋದರಿಯ ನಡುವೆ ಯಾವುದೇ ಸಂಕೋಚ, ತುಗುಡ, ಚಿಂತೆ, ವಿರೋಧವನ್ನು ದೂರ ಮಾಡುತ್ತದೆ. ಆದ್ದರಿಂದ ರಾಖಿ ಕಟ್ಟುವುದರಿಂದ ಎಲ್ಲ ಭಾವನೆಗಳಿಗೆ ತಿಳಿಯಾಗಿ ಅಸಮ್ಮುಖ್ಯತೆ ಸಂತೋಷವನ್ನು ಉಂಟು ಮಾಡುತ್ತದೆ. ಈ ಋತುವು ಮತ್ತು ಶ್ರಾವಣ ಮಾಸವು ಹಬ್ಬಗಳ ಮಾಸವಾದ್ದರಿಂದ ಎಲ್ಲರಲ್ಲಿ ಭಕ್ತಿಭಾವ ತುಂಬಿರುತ್ತದೆ. ಜೀವನವನ್ನು ಸಂತೋಷ ಸಡಗರದಿಂದ ತಬೆಯಲು ಹೊಸ ಭರವಸೆಯನ್ನು ನೀಡುತ್ತದೆ. ರಾಖಿ ಹಬ್ಬವು ಸಹೋದರ ಸಹೋದರಿಯ ನಡುವೆ ಕಳಂಕರಹಿತ ಪ್ರೀತಿ ಬಂಧನ ಅದೃಷ್ಟ ಆಗಮನದ ಮಾಸವಾಗಿದೆ. ರಕ್ಷಾಬಂಧನ ಪದವು ಸಂಸ್ಕೃತದ ರಕ್ಷಣೆಯ ಗಂಟು ಎಂದು ಅನುವಾದಿಸುತ್ತದೆ. ಸಹೋದರ ಸಹೋದರಿಯ ಬಲಮುಂಗೈಗೆ ಮಣಿಕಟ್ಟಿಗೆ ಸುತ್ತಲೂ ವರ್ಣರಂಜಿತವಾದ ಒಂದು ವಿವಿಧ ರೀತಿಯ ದಾರವನ್ನು ಕಟ್ಟುವುದೇ ಆಗಿರುತ್ತದೆ. ರಕ್ಷಾಬಂಧವು ಸಹೋದರ ಸಹೋದರಿಯ ನಡುವೆ ಪ್ರೀತಿಯನ್ನು, ಜವಾಬ್ದಾರಿಯನ್ನು, ಬಾಂಧವ್ಯವನ್ನು ಗೌರವಿಸಲು ವಿಶ್ವಾದ್ಯಂತ ಹಿಂದೂಗಳು ಆಚರಿಸುವ ಸಂತೋಷದಾಯಕ ಹಬ್ಬವಾಗಿದೆ. ಅಲೆಕ್ಸಾಂಡರ್ನು ಭಾರತದ ಮೇಲೆ ದಂಡೆತ್ತಿ ಬಂದಾಗ ಆತನನ್ನು ಧೈರ್ಯದಿಂದ ಎದುರಿಸಿದವನು ಪೋರಸ್. ಅವರಿಬ್ಬರ ನಡುವೆ ಯುದ್ಧ ಆರಂಭಗೊಂಡಿತು. ಇದೇ ವೇಳೆಗೆ ಅಲೆಕ್ಸಾಂಡರ್ನ ಪತ್ನಿ ರೋಕ್ಸಾನಳು ಪೋರಸ್ನಿಗೆ ಒಂದು ಪವಿತ್ರ ದಾರವನ್ನು ಕಳುಹಿಸಿದಳು. ಅದರ ಜೊತೆಗೆ ಒಂದು ಮನವಿಯಿಂದ ಕಳಿಸಿದಳು. ತನ್ನ ಪತಿಯನ್ನು ಯುದ್ಧದಲ್ಲಿ ಕೊಲ್ಲದಿರುವಂತೆ ಕೇಳಿಕೊಂಡು ಮನವಿ ಅದಾಗಿರುತ್ತದೆ. ಮುಂದೆ ನಡೆದ ಯುದ್ಧದಲ್ಲಿ ಪೋರಸ್ ಅಲೆಕ್ಸಾಂಡರ್ ಅನ್ನು ಕೊಲ್ಲದೆ ಉಳಿಸಿದನು. ಇದಕ್ಕೆ ಕಾರಣ ಆತನ ಕೈಯಲ್ಲಿ ಆಕೆ ಕಟ್ಟಿದ್ದ ರಾಖಿ ಅವನನ್ನು ತಡೆದು ನಿಲ್ಲಿಸಿತು. ಹೀಗೆ ಇತಿಹಾಸವನ್ನು ಹುಡುಕಿದರೆ ರಾಖಿ ಬಗ್ಗೆ ಹಲವಾರು ಸಹೋದರತ್ವದ ದೃಷ್ಟಾಂತಗಳು ದೊರಕಿ ರಾಖಿಯ ಮಹತ್ವವನ್ನು ತಿಳಿಸುತ್ತದೆ. ನೀವು ರಾಖಿಯನ್ನು ಕಟ್ಟಿದ್ದೀರಲ್ವೇ? ನಿಮ್ಮ ಅಕ್ಕ ತಂಗಿಯರಿಗೆ ರಾಖಿಯನ್ನು ಕಟ್ಟಿದ್ದಿರಲ್ವೇ? ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.